ಸಾಮಾಜಿಕ ಮತ್ತೆ ಶೈಕ್ಷಣಿಕ ವರದಿ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಕುರಿತಂತೆ ಹಗ್ಗ ಜಗ್ಗಾಟ ಮುಂದುವರಿತಾ ಇದ್ರೆ ಇನ್ನು ಅನೇಕ ಸಮುದಾಯಗಳು ಈ ವಿಚಾರ ಕುರಿತಂತೆ ಆಯೋಗದ ಅಧ್ಯಕ್ಷರನ್ನ ಸಂಪರ್ಕ ಮಾಡ್ತಾ ಇದಾವೆ. ಈ ವಿಚಾರ ಕುರಿತಂತೆ ಖುದ್ದು ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಮೂಲ ಹಸ್ತಪ್ರತಿ ಕುರಿತಂತೆ ತಾವು ಸರ್ಕಾರಕ್ಕೆ ಪತ್ರ ಬರೆದಿದ್ರಿ, ಮೂಲ ಹಸ್ತಪ್ರತಿ ಇಲ್ಲ ಅಂತ ಎಂತಕ್ಕಂಥ ವಿಚಾರ ಕುರಿತಂತೆ. ಆ ಕುರಿತಂತ ನಂತರದ ಬೆಳವಣಿಗೆಗಳು ಅಂದ್ರೆ ಸರ್ಕಾರ ತಮ್ಮ ಗಮನಕ್ಕೆ ತಾವು ತಂದ್ರಿ, ಮತ್ತೆ ಸರ್ಕಾರ ಆ ನಂತರದಲ್ಲಿ ಯಾವ ರೀತಿ ತಮ್ಗೆ ರಿಯಾಕ್ಟ್ ಮಾಡ್ತಾವ ಅಂತ ಸರ್? ನಾವು ಮೂಲ ಹಸ್ತಪ್ರತಿ ಅಂದ್ರೆ ರಿಪೋರ್ಟ್ ಕಾಪಿ, ಡೇಟಾ ಇಲ್ಲ. ಡೇಟಾ 100% ಸೇಫ್ ಇದೆ, ದತ್ತಾಂಶ. ಅದನ್ನ ಹಿಂದೆನೆ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತೆ ಮೆಂಬರ್ ಸೆಕ್ರೆಟರಿ ಸಹಿ ಹಾಕಿ ಪ್ರಿಂಟ್ ಮಾಡಿದ ಕಾಪಿಯೂ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನವರು ಸಾಫ್ಟ್ವೇರ್ ನಲ್ಲಿ ಅಪ್ಲೋಡ್ ಮಾಡಿದ್ದು. ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಎರಡು ಇದೆ, ಸೇಫ್ ಇದೆ. ಮತ್ತೆ ಹಿಂದಿನ ಆಯೋಗದವರು ಹಿಂದಿನ ಮೆಂಬರ್ ಸೆಕ್ರೆಟರಿಗೆ ಹೋಗುವಾಗ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ದಾರೆ ದಾಖಲೆಗಳನ್ನು, ಪೇಪರ್, ಅದೆಲ್ಲವೂ ನಮ್ಮ ಹತ್ರ ಸೇಫ್ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಸರ್, ಈಗ ಸರ್ಕಾರ ಅವಧಿಯನ್ನ ಅಂದ್ರೆ ಏನು ಡಿಸೆಂಬರ್ ನಲ್ಲಿ ಕೊಡಬೇಕಿತ್ತು, ಇದನ್ನ ಜನವರಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ. ತಾವೇನಾದ್ರೂ ಸರ್ಕಾರಕ್ಕೆ ಮನವಿ ಮಾಡಿದ್ರ ನಮ್ಗೆ ಈ ಅವಧಿ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ಎಂತಕ್ಕಂತ ವಿಚಾರ ಕೊಡ್ತಾರೆ? ನಮ್ಗೆ ವರ್ಕ್ ಹೆವಿ ಆಗ್ತಾ ಇತ್ತು, ಅದಕ್ಕೆ ಚರ್ಚೆ ಮಾಡುವಾಗ ಹೇಳಿತ್ತು ನಾವು, ಕಡೆಗೆ ಅವಧಿಯನ್ನು ಕೊಟ್ಟಿದ್ದಾರೆ. ಸರ್, ಈಗ ಕಾಂತರಾಜ್ ವರದಿ ಕುರಿತಂತೆ ಅನೇಕ ಸಂಘಟನೆಗಳು, ಅನೇಕ ಸಮುದಾಯಗಳು ತಮ್ಮನ್ನು ಭೇಟಿ ಆಗ್ತಾ ಇದಾವೆ. ಇನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ, ಅಂದ್ರೆ ಅದನ್ನ ಅಂಗೀಕಾರ ಮಾಡಬಾರದು, ಅದರಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದ್ದಾವೆ, ವೈಜ್ಞಾನಿಕವಾಗಿಲ್ಲ ಅಂತಕ್ಕಂತ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ತಾವೇನ್ ಡಿಸೈಡ್ ಮಾಡಿದ್ರಿ ಸರ್? ಇಲ್ಲ, ಇದು ಹಿಂದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇಡೀ ಕಂದಾಯ ಇಲಾಖೆಯವರು ಮತ್ತೆ ಶಿಕ್ಷಣ ಇಲಾಖೆ ಟೀಚರ್ಸ್ ಎಲ್ಲ ಸೇರಿ ಮನೆ ಮನೆಯ ಡೇಟಾವನ್ನು ಸಂಗ್ರಹ ಮಾಡಿದ್ದಾರೆ. ಹಿಂದೆ ಬರೀ ಯಾವ ರಿಪೋರ್ಟ್ ಎಲ್ಲ ಬರೆಯುವಾಗ ಸ್ಯಾಂಪಲ್ ಸರ್ವೆ ಮಾಡಿದಂಥದ್ದು, ಇದನ್ನು ವೆರಿ ಕ್ಲೋಸ್ ಟು ರಿಯಾಲಿಟಿ, ಹತ್ತಿರದಲ್ಲಿದೆ. ಇದು ಜನಸಂಖ್ಯೆ ಏನು, ಟೋಟಲ್ ಸ್ಟೇಟ್ ಇದು ಜನಸಂಖ್ಯೆ ಇದೆ, ಅದರ ಹತ್ತಿರದಲ್ಲೇ ಇದೆ. ಅದರಿಂದ ಇದು ತಪ್ಪಾಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಜನಗಣತಿ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳನ್ನು ಫಾಲೋ ಮಾಡಿಲ್ಲ, ಎಲ್ಲಾ ಜನರಿಗೂ ಕೂಡ ರೀಚ್ ಆಗಿಲ್ಲ ಎಂತಕ್ಕಂತ ಆರೋಪ ಇದೆ ಸರ್. ಏನು ಫಾರ್ಮೆಟ್ ಇನ್ನ ಮಾಡಿ ಕೊಟ್ಟಿದ್ದಾರೆ, ಆ ಫಾರ್ಮೆಟ್ ಇನ್ನ ಫಿಲ್ ಅಪ್ ಮಾಡಿದ್ದಾರೆ ಅಲ್ಲಿ ಹೋದವರು, ಅದರಿಂದ ಅದು ತಪ್ಪಾಗಿರ್ಲಿಕ್ಕಿಲ್ಲ. ಜನ ಏನು ಸರ್ಕಾರಿ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಟ್ಟು, ಟೀಚರ್ಸ್ ಗೆ ತರಬೇತಿಯನ್ನು ಕೊಟ್ಟು ಕಳಿಸಿದ್ದಾರೆ, ಅವರೇ ಮಾಡಿದಂಥದ್ದು, ಅದರಿಂದ ಅವರಿಗೆ ಪರ್ಸನಲ್ ಇಂಟ್ರೆಸ್ಟ್ ಏನಿರ್ಲಿಲ್ಲ. ಸರ್, ಈಗ ವರದಿ ಯಾವ ಹಂತದಲ್ಲಿದೆ? ಅಂತಿಮ ಹಂತದಲ್ಲಿ ಇದೆ ನಮ್ದು. ಇನ್ನು ಸರ್ಕಾರಕ್ಕೆ ಯಾವಾಗ ತಾವು ವರದಿಯನ್ನು ಸಬ್ಮಿಟ್ ಮಾಡ್ತೀರಾ? ಈಗ ಮುಖ್ಯಮಂತ್ರಿಗಳು ಡಿಸೆಂಬರ್ ಜನವರಿ ಅಂತ ಹೇಳಿದ್ರೆ ನಾವು ಅದನ್ನ ಪುನಃ ನಿಧಾನವಾಗಿ ಈಗ ಗಡಿಬಿಡಿಯಲ್ಲಿ ಕೆಲಸ ಮಾಡ್ತೇವೆ. ಸ್ವಲ್ಪ ಸಮಯವನ್ನು ತಗೊಂಡು ಅದನ್ನ ಸಂಪೂರ್ಣವಾಗಿ ಪುನಃ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಸರ್ಕಾರ ಕೊಡ್ತೇವೆ. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿರತಕ್ಕಂತ ಜಯಪ್ರಕಾಶ್ ಹೆಗ್ಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.